ಅರಬ್ಬಿ ಸಮುದ್ರ ಹಾಗೂ ಸೌಪರ್ಣಿಕ ತಟದಲ್ಲಿರುವ ಶ್ರೀ ಮಹಾರಾಜ ಶ್ರೀ ವರಾಹ ಸ್ವಾಮಿ ದೇವಸ್ಥಾನದಲ್ಲಿ ಈ ಬಾರಿಯ ಕರ್ಕಾಟಕ ಅಮಾವಾಸ್ಯೆ ವಿಜೃಂಭಣೆಯಿಂದ ನಡೆಯಿತು ಶ್ರೀ ವರಾಹ ವಿಷ್ಣು ನರಸಿಂಹ ಸ್ವರೂಪದಲ್ಲಿ ಮರವಂತಿಯಲ್ಲಿ ನೆಲೆ ನಿಂತಿದ್ದು ಇಲ್ಲಿಗೆ ಕರ್ಕಾಟಕ ಅಮಾವಾಸ್ಯೆ ಎಂದು ಸಹಸ್ರಾರು ಭಕ್ತರು ಆಗಮಿಸಿ ಬೆಳಕಿನಿಂದ ಎಲ್ಲೆಡೆಯಿಂದ ಜನಪ್ರವಾಹ ಹರಿದು ಬಂತು ಬೆಳಗ್ಗೆ ಮೂರು ಮೂವತ್ತರಿಂದಲೇ ದೇವಸ್ಥಾನ ಪ್ರವೇಶಿಸಲು ಕಾದಿತ್ತವರ ಸರತಿಯ ಸಾಲು ಅರ್ಧ ಕಿಲೋಮೀಟರ್ ದೂರಕ್ಕೂ ವ್ಯಾಪಿಸಿತು ಸಮುದ್ರ ಹಾಗೂ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ವರಾಹ ಶ್ರೀ ಗಂಗಾಧರೇಶ್ವರ ದೇವರಿಗೆ ಅಭಿಷೇಕ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ದಿನ ಸಮುದ್ರ ಸ್ನಾನ ಮಾಡಿದರೆ ರೋಗ ರುಜಿನಾದಿಗಳನ್ನು ದೇವರು ಪರಿಹರಿಸುತ್ತಾನೆ ಪ್ರಕೃತಿ ವಿಕೋಪವನ್ನು ಸಹ ತಡೆಯಲು ಶಕ್ತಿ ಈ ದೇವರದ್ದು ಎನ್ನುವ ನಂಬಿಕೆ ಇದೆ ಸಂಪತ್ತು ಮೀನುಗಾರರ ಸುರಕ್ಷತೆ ಸಮೃದ್ಧ ಕೃಷಿಗಾಗಿಯೂ ದೇವರಲ್ಲಿ ಭಕ್ತರು ಪ್ರಾರ್ಥನೆ ಸಲ್ಲಿಸುತ್ತಾರೆ ಮರವಂತೆ ವರಾಹಸ್ವಾಮಿ ಜಾತ್ರೆಗೆ ಬಹಳ ವಿಶೇಷ ಮದುವೆಯಾಗಿ ಪ್ರಥಮ ವರ್ಷದಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಜೋಡಿಗಳು ಕರ್ಕಾಟಕ ಅಮಾವಾಸ್ಯೆಯ ದಿನ ಸಮುದ್ರ ಸ್ನಾನ ಮತ್ತು ಹೊಳೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ವಾಡಿಕೆ ಹಾಗೂ ಶ್ರೀ ದೇವರಿಗೆ ವಿಶೇಷ ಪೂಜೆಯೂ ನಡೆಯಿತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸತೀಶ್ ಎಂ ನಾಯಕ್ ಅವರು ಮಾತನಾಡಿ ಕೃಷಿಕರು ಹಾಗೂ ಮೀನುಗಾರರು ಈ ಹಬ್ಬವನ್ನು ಅತಿ ವಿಶಿಷ್ಟವಾಗಿ ಆಚರಿಸಿಕೊಂಡು ಬಂದಿದ್ದಾರೆ ರಾಜ್ಯ ಹೊರ ರಾಜ್ಯದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ಬೆಳ್ಳಿ ರಥಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಬೇಕೆಂದು ವಿನಂತಿಸಿದ್ರು ಇಲ್ಲಿ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರವಾಗಿ ಆ ಭೂ ವರಹ ಸ್ವಾಮಿ ಇವನು ಆ ಭೂ ಸ್ವಾಮಿ ಅವನು ನಡೆಸಿಕೊಟ್ಟಿದ್ದಾನೆ ಮನೆಯ ಜಾಗದಲ್ಲಿ ದೋಷ ಇದ್ದರೆ ಅವನು ನಡೆಸಿಕೊಟ್ಟಿದ್ದಾನೆ ಹಾಗೆ ಮಳೆ ದೇವರು ಅಂತ ಹೇಳ್ತೇವೆ ನಾವು ಮಳೆ ಬೇಕಾದಾಗ ಮಳೆ ಕೊಡ್ತಾನೆ ಮಳೆ ಬೇಡದಾಗ ಮಳೆ ನಿಲ್ಲಿಸ್ತಾನೆ ಬಹುಶಃ ನಾವು ಇವತ್ತು ಪ್ರಕೃತಿ ವಿಕೋಪವನ್ನು ನೋಡ್ತಾ ಇದ್ದೇವೆ ಎಲ್ಲ ಕಡೆಯಲ್ಲಿ ಪ್ರಕೃತಿ ವಿಕೋಪ ಆದರೂ ಸಮೇತ ಇಲ್ಲಿ ಸಮುದ್ರ ಮತ್ತು ನದಿಯ ಮಧ್ಯದಲ್ಲಿ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೋಗಿದರೂ ಸಮೇತ ಇವತ್ತು ಏನೂ ಅನಾಹುತ ಇಲ್ಲದೆ ಬಹುಶಃ ಇವತ್ತು ಇದ್ದದಿದ್ದರೆ ಈ ಒಂದು ದೇವರ ಮಹಿಮೆಯಿಂದ ಬೇರೆ ಬೇರೆ ಕಡೆಯೇ ಗುಡ್ಡ ಕುಸಿದದ್ದು ಅಥವಾ ಮರ ಬಿದ್ದದ್ದು ಅಥವಾ ಮನೆಗಳು ಹೋದದ್ದು ನೆರೆಹಾವಳಿಯಲ್ಲಿ ಎಲ್ಲ ಮನೆ ನಾಶ ಆದದ್ದು ಎಷ್ಟೋ ಅನಾಹುತಗಳಾದದ್ದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಇವತ್ತು ವರಹ ಸ್ವಾಮಿಯ ಒಂದು ಅನುಗ್ರಹದಿಂದ ಒಂದು ರೋಮಕ್ಕೂ ಸಮೇತ ಪೆಟ್ಟಿಲ್ಲದೆ ಇವತ್ತು ವರಹ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಅದನ್ನೆಲ್ಲ ನೋಡಿ ಇವತ್ತು ವರಹ ದರ್ಶನಕ್ಕೆ ಇವತ್ತು ಬೆಳಗಿನಿಂದ ಲಕ್ಷಗಟ್ಟಲೆ ಜನ ಬಂದು ಆ ಒಂದು ಅನ್ನ ಮತ್ತು ಪಾಯಸ ಪ್ರಸಾದವನ್ನು ಸಾವಿರಾರು ಜನ ಇವತ್ತು ಸ್ವೀಕರಿಸಿದ್ದಾರೆ ಬಹುಶಃ ಅವರಿಗೆಲ್ಲರಿಗೂ ಆರೋಗ್ಯದಲ್ಲಿ ಒಳ್ಳೆಯದಾಗಲಿ ಅವರಿಗೆ ಎಲ್ಲಾ ರೀತಿಯಲ್ಲೂ ದೇವರು ರಕ್ಷಣೆ ಮಾಡಲಿ ಅಂತೇನೆ ಲಕ್ಷಕ್ಕೂ ಅಧಿಕ ಮಂದಿ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಆಗಮಿಸುವ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸರ್ವ ಸದಸ್ಯರು ಅರ್ಚಕ ವೃಂದ ದೇವಸ್ಥಾನದ ಸಿಬ್ಬಂದಿಗಳು ಗ್ರಾಮ ಪಂಚಾಯತ್ ಮರವಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಕಂದಾಯ ಇಲಾಖೆ ಮುಜರಾಯಿ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಪ್ರತಿದಿನ ಸೇವೆ ಮಾಡುತ್ತಿರುವ ದೇವಸ್ಥಾನದ ಸಂಬಂಧಪಟ್ಟವರು ಉಪಸ್ಥಿತರಿದ್ದರು ಜೆಪಿ ಬಡಾಕೆರೆ ವಿಫೋರ್ ನ್ಯೂಸ್ ಬೈಂದೂರು